ಕರ್ನಾಟಕದಲ್ಲಿ ಬಟ್ ಬ್ಯಾಂಗ್ಳೂರಿನಲ್ಲಿ ಕರ್ನಾಟಕ ರಿಸರ್ಚ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ಈ ನ್ಯಾನೋ ಟೆಕ್ನಾಲಜಿ ಡೆವಲಪ್ ಮಾಡಲಿಕ್ಕೆ ಒಂದು ಕಾನ್ಫರೆನ್ಸ್ ಮಾಡುವಂಥ ಒಂದು ಪ್ರಾರಂಭ ಮಾಡಿದ್ವಿ. ಆಗಸ್ಟ್ 1ನೇ ತಾರೀಕಿಂದ 3ನೇ ತಾರೀಕುವರೆಗೂ 3 ದಿವಸ ಥ್ರೂಔಟ್ ದಿ ವರ್ಲ್ಡ್ ರಿಸರ್ಚ್ ಮಾಡ್ತಕ್ಕಂಥವ್ರು, ಸ್ಟಾರ್ಟಪ್ಸು, ಇಂಡಸ್ಟ್ರಿಯಲಿಸ್ಟು, ಎವ್ರಿಬಡಿ ವಿಲ್ ಪಾರ್ಟಿಸಿಪೇಟ್ ಇನ್ ದಟ್ ನ್ಯಾನೋ ಟೆಕ್ನಾಲಜಿ ದಿಸ್ ಥಿಂಗ್. ಇಲ್ಲಿವರೆಗೂ ಐ ಥಿಂಕ್ ಬೇರೆ ಯಾವುದೇ ರಾಜ್ಯದಲ್ಲಿ ದೇಶದಲ್ಲಿ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಮಾಡಲಿಲ್ಲ. ವಿಶೇಷವಾಗಿ ಬ್ಯಾಂಗ್ಳೂರಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಸಪೋರ್ಟ್ಲಿಂದ ಇತರ ಆರ್ಗನೈಸೇಷನ್ ಜೊತೆಯಲ್ಲಿ ಈ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಪೂರ್ತಿ ಮಾಹಿತಿ ಪಡೆದಕ್ಕಂಥದ್ದು ಮತ್ತು ಇಲ್ಲಿ ಇರ್ತಕ್ಕಂಥ ಯಂಗ್ ಸೈಂಟಿಸ್ಟ್ಗೆ, ಇಂಡಸ್ಟ್ರೀಸ್ಗೆ, ಸ್ಟಾರ್ಟ್ಸಪ್ನವ್ರಿಗೆ ಎಲ್ಲರಿಗೂ ಸಹಿತ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ ಈ ಭಾಗದಲ್ಲಿ ನ್ಯಾನೋ ಟೆಕ್ನಾಲಜಿ ಮುಖಾಂತರ ಇರುವಂಥ ಪ್ರಸ್ತುತ ಪರಿಸರದಲ್ಲಿ ಈವನ್ ನಮ್ಮ ಹೆಲ್ತ್ ಕೇರ್ ಬಗ್ಗೆ ಆಗಿರ್ಬೋದು, ಈವನ್ ವಾಟರ್ ಸೆಕ್ಯೂರಿಟಿ ಬಗ್ಗೆ ಇರ್ಬೋದು, ಇವನ್ನೆಲ್ಲವನ್ನೂ ರಿಸರ್ಚ್ ಮುಖಾಂತರ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಉತ್ತಮವಾದಂಥ ಸಂದೇಶ ಕೊಡ್ತಕ್ಕಂಥ ಮತ್ತು ರಿಸರ್ಚ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಮುಖಾಂತರ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಸಪೋರ್ಟಿಂಗ್ ದಿಸ್ ಇಶ್ಯೂ. ಸರ್, ಈಗ ನಿಮ್ಮ CM ಬದಲಾವಣೆ ಬಗ್ಗೆ ಮಾತನಾಡ್ತೀರಿ, ನಿಮ್ಮದೇ ಪಕ್ಷದ ಕೆಲವು ಶಾಸಕರು ಯಾಕಂದ್ರೆ ಮಾತಾಡ್ತೀವಿ ಬಹಿರಂಗವಾಗಿ ನೋಡಿ ಪದೇ ಪದೇ ಮಾತಾಡ್ತೀವಿ, ಯಾರೇ ಮಾತಾಡಿದ್ರು ಸರಿಯಲ್ಲ ಎಂಬುದು. ನಾನು ಕಾಂಗ್ರೆಸ್ ಮನುಷ್ಯ, ನಾನು ಕಳೆದ 54 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ಪಕ್ಷದ ಹೈಕಮಾಂಡ್ ಇದೆ. ಸೊ ನಮ್ಮ ಪಕ್ಷದಲ್ಲಿ ಯಾವಾಗಲೂ ನಮ್ಮ ಶಾಸಕರ ಅಭಿಪ್ರಾಯ, ಅದರ ಜೊತೆಯಲ್ಲಿ ಅತಿ ಮುಖ್ಯವಾಗಿ ಹೈಕಮಾಂಡ್ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಅವರು ನಿರ್ಧಾರ ತಗೋತಾರೆ. ಹಾಗಾಗಿ ಯಾರೇ ಇರಲಿ, ಜವಾಬ್ದಾರಿಯುತವಾಗಿರ್ತಕ್ಕಂಥ ಶಾಸಕರಲ್ಲಿ, ಸಚಿವರುಗಳಾಗಲಿ, ಪಕ್ಷದ ಫಂಕ್ಷನರೀಸ್ ಆಗಲಿ, ಯಾರು ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಹಾನಿ ಆಗುವಂಥ ರೀತಿಯಲ್ಲಿ ಮಾತನಾಡಬಾರ್ದು. ಈ ದಿಶೆಯಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ PCC ಅಧ್ಯಕ್ಷರು ಇಬ್ಬರು ಸಹಿತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಬದ್ಧರಾಗಿ ಇದ್ರ ಬಗ್ಗೆ ಯಾರು ಮಾತನಾಡಬಾರ್ದು ಎಂಬುದೇ ನನ್ನ ಅಭಿಪ್ರಾಯ. ಸಹಿತ ಸಮುದಾಯವಾರು ಕೊಡಬೇಕು ಅನ್ನುವಂಥ ಬೇಡಿಕೆ ನಿಮ್ಮ ಪಕ್ಷದ ಅಲ್ಲಿ ಏನೇ ಇರಲಿ ಬೇಡಿಕೆ, ಪರಮೇಶ್ವರ ಆಗಿರ್ಬೋದು, ಕೆಎನ್ ರಾಜಣ್ಣವರಾಗಿರ್ಬೋದು, ಮತ್ತೆ ಸತೀಶ್ ಜಾರಕಿಹೊಳಿ ರಾಜಕೀಯದಲ್ಲಿ ಮತ್ತು ಈ ಪಬ್ಲಿಕ್ ಇದರಲ್ಲಿರ್ತಕ್ಕಂಥವ್ರು ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಪ್ಲ್ಯಾಟ್ಫಾರ್ಮ್ ಇದೆ. ಪಕ್ಷದ ಪ್ಲ್ಯಾಟ್ಫಾರ್ಮ್ನಲ್ಲಿ ಅದು ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅವ್ರು ವ್ಯಕ್ತಪಡಿಸಲಿಕ್ಕೆ ಎಲ್ಲ ಅವಕಾಶ ಇದೆ. ಅದು ಸಮುದಾಯಗಳಿರ್ಬೋದು, ನಾಯಕತ್ವದ ಬಗ್ಗೆ ಇರ್ಬೋದು, ಪಕ್ಷದ ಆರ್ಗನೈಸ್ ಸಂಘಟನೆ ಬಗ್ಗೆ ಇರ್ಬೋದು, ಎಲ್ಲ ರೀತಿಯಾದಂಥ ಸೀನಿಯರ್ ಸಲಹೆ ಕೊಡಲಿಕ್ಕೆ ಪಕ್ಷದ ವೇದಿಕೆ ಇದೆ. ಪ್ರೆಸ್ಗಳ ಮುಖಾಂತರ ಬರೋದ್ರಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಹಾನಿ ಆಗ್ತದೆ, ಅದಕ್ಕೆ ಅವಕಾಶ ಕೊಡಬಾರ್ದು ಎಂಬುದೇ ನನ್ನ ಉದ್ದೇಶ. ಸರ್, KPCC ಅಧ್ಯಕ್ಷ ನನ್ನ ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ಮಾತನಾಡಿ, ನನ್ನ ಖಾಲಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನನ್ನನ್ನು ಖಾಲಿ ಮಾಡಿಸೋಕ್ಕಾಗೋದಿಲ್ಲ. ನೋಡಿ, ಅದು ನನಗೆ ಮಾಹಿತಿ ಇಲ್ಲ, ನಾನು ಆ ಸಭೆಯಲ್ಲಿ ಭಾಗವಹಿಸಲಿಲ್ಲ. ಅವ್ರು ಏನೇ ಹೇಳಿದ್ರೆ ಸಹಿತ, ಯಾರೇ ಏನೇ ಮಾತನಾಡಿದ್ರೆ ಸಹಿತ, ಇದು ಅಲ್ಟಿಮೇಟ್ಲಿ ಪಕ್ಷದ ಅಧ್ಯಕ್ಷನ ಬದಲಾವಣೆ ಮಾಡಬೇಕಂದ್ರೆ ಹೈಕಮಾಂಡೇ ಸಂದರ್ಭ ಬಂದಾಗ ತೀರ್ಮಾನ ತಗೋತಾರೆ. KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅಂತ ಅನಿಸುತ್ತೆ ಸರ್? ಇವತ್ತಂದರೆ ನಮ್ಮ ಮುಂದಂತೂ ಆ ವಿಷಯಗಳು ಯಾವಾಗಲೂ ಚರ್ಚೆ ಆಗಲಿಲ್ಲ. ಇದು ಯಾವಾಗಲೂ ಇಲ್ಲಿರ್ತಕ್ಕಂಥ ಹಿರಿಯರ ಜೊತೆಯಲ್ಲಿ, ಮುಖಂಡರ ಜೊತೆಯಲ್ಲಿ ಮಾತನಾಡಿ ನಮ್ಮ ಹೈಕಮಾಂಡ್ ಸಂದರ್ಭ ಬಂದಾಗ ಸಹಜವಾಗಿ ನಿರ್ಧಾರ ತರತಕ್ಕಂಥ ಅನೇಕ ಸಂದರ್ಭಗಳಿದೆ. ಕೆಲವು ನಾಯಕರು ಹೇಳ್ತಾರೆ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು ಪಕ್ಷದ ಅಜೆಂಡಾ. ನೋಡಿ, ಅನೇಕ DK ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನ, DCM ಅನ್ನುವಂಥದ್ದು ಇದೆ, ಒಬ್ಬರಿಗೆ ಒಂದೇ. ನೋಡಿ, ಅನೇಕ ಕಡೆ ಸಂದರ್ಭ ಬಂದಾಗೆಲ್ಲ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಯಾರು ಬೇಕೋ ಅವರು ಪಕ್ಷಕ್ಕಾಗಿ ಇರಬೇಕಾಗ್ತದೆ. ಈಗ ಕರ್ನಾಟಕದಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ಬೇರೆ ಬೇರೆ ಪ್ರದೇಶದಲ್ಲಿ ಸಹಿತ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇದ್ದಾರೆ. ಸೊ ಯಾವ ಸಂದರ್ಭ ಬಂದಾಗ ಅದನ್ನು ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.